ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಶಾವಿಗೆ ಉಪ್ಪಿಟ್ಟು ಮಾಡುವುದು ಹೇಗೆ ಅಂತ ನೋಡೋಣ. ಹುಡಿ ಎಷ್ಟು ಹುಡಿ ಹುಡಿ ಹುಡಿಯಾಗಿದೆ. ಇವತ್ತು ನಾವು ಅಕ್ಕಿ ಶಾವಿಗೆಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಒಂದು 200 ಗ್ರಾಮ್ನಷ್ಟು ಅಕ್ಕಿ ಶಾವಿಗೆ ತಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಕಡಾಯಿಗೆ 4-5 ಕಪ್ಪು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಈಗ ನೀರಿಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೀರಿಗೆ ಎಣ್ಣೆ ಹಾಕೋದ್ರಿಂದ ಶಾವಿಗೆ ಉದುರುದ್ರ ಆಗಿರುತ್ತೆ. ಈಗ ಹಾಕೊಳ್ಳೋಣ ಶಾವಿಗೆನ. ಹೈ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ಇನ್ನೊಂದೆರಡು ಕುದಿ ಕುದಿಸ್ಕೊಳ್ಳೋಣ. ಮೆತ್ತಗಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಉದುದ್ರಾಗಿದೆ. ಸ್ವಲ್ಪ ತಣ್ಣಗಾಗಲಿ ಒಂದು ತಟ್ಟೆಗೆ ತಕ್ಕೊಂಬಿಡೋಣ. ಸ್ವಲ್ಪ ಹರಡ್ಕೊಂಡ್ಬಿಡೋಣ. ಬೇಗನೂ ಆಗ್ಬಿಡುತ್ತೆ. ನೀವು 5-10 ನಿಮಿಷದಲ್ಲಿ ಈಗ ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ತಣ್ಣಕ್ಕಾಗೋದ್ರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಕಡಲೆಬೇಳೆ 1-2 ಟೀಸ್ಪೂನಷ್ಟು, ಉದ್ದಿನಬೇಳೆ 1 ಟೀಸ್ಪೂನ್. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. 2 ಹಸಿಮೆಣಸು, ಸ್ವಲ್ಪ ಶುಂಠಿ 1/2 ಟೀಸ್ಪೂನಷ್ಟು ಶುಂಠಿ ತುರಿದಿರೋದು. ಕರಿಬೇವು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀಸ್ಪೂನಷ್ಟು. ಸಕ್ಕರೆ ಈಗ ಶಾವಿಗೆ ಹಾಕ್ಕೊಂಡಿರೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸು ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ. ಇರಂತ 5-10 ನಿಮಿಷದಲ್ಲೇ ನಿಮಗೆ ಅಕ್ಕಿ ಶಾವಿಗೆ ಬಾತ್ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೂ ದಿಢೀರಂತ ಮಾಡ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.